ಉತ್ತಮ ಸಮಾಜವೊಂದರ ನಿರ್ಮಾಣ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ಆದರೆ SSLC ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನು ಎಂಬುದೇ ಇಂದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಅಲ್ಲದೆ ಫೇಲಾದ ವಿದ್ಯಾರ್ಥಿಗಳು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವ ಅಪಾಯವೂ ಇದೆ. ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಹೊಸ ಪರಿಹಾರ ಹುಡುಕಲು ಮುಂದಾಗಿದ್ದಾರೆ ಬೆಂಗಳೂರಿನ ಬಂಡೆಪಾಳ್ಯ ಠಾಣೆಯ ಪೊಲೀಸರು. ಮಕ್ಕಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಸಾಕು, ಅವರನ್ನು ಕೈ ಚೆಲ್ಲಿ ಬಿಡೋರೆ ಹೆಚ್ಚು. ಆದರೆ ಬೆಂಗಳೂರಿನ ಬಂಡೆಪಾಳ್ಯ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಫೇಲಾದ ಮಕ್ಕಳು ದಾರಿ ತಪ್ಪದಂತೆ ಎಚ್ಚರ ವಹಿಸೋಕೆ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ತರಬೇತಿ ಶಿಬಿರಗಳನ್ನು ನಡೆಸೋ ಮೂಲಕ ಫೇಲಾದ ವಿದ್ಯಾರ್ಥಿಗಳ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಈ ಹೊಸ ಆಲೋಚನೆಯನ್ನು ಮುಂದಿಟ್ಟವರು ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ LY ರಾಜೇಶ್. SSLC ಪರೀಕ್ಷೆಯಲ್ಲಿ ಫೇಲಾದ ಮಕ್ಕಳಿಗೆ ಪೂರಕ ಪರೀಕ್ಷಾ ತರಬೇತಿ ಶಿಬಿರ ಆಯೋಜಿಸುವ ಮೂಲಕ ಅವರು ಇತರರಿಗೆ ಮಾದರಿಯಾಗಿದ್ದಾರೆ. ಇದೇ ಮೊದಲ ವರ್ಷ ಇಂತಹ ಶಿಬಿರವನ್ನು ಆಯೋಜಿಸಲಾಗಿದ್ದು ಬೆಂಗಳೂರಿನ ಶುಭೋದಿನಿ ಆಂಗ್ಲ ಮಾಧ್ಯಮ ಶಾಲೆಯ ಕಟ್ಟಡದಲ್ಲಿ ನಡೆಸಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿ, ನಾವು SSLC ಮಕ್ಕಳಿಗೆ ವಿಶೇಷ ತರಗತಿ ಶಿಬಿರ ಆರಂಭಿಸಿದಾಗ ಇಂಥ ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕ್ತಿದ್ದೀರಾ ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ರು. ಆದರೆ ಈಗ ಎಲ್ಲರಿಗೂ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. SSLC ಪರೀಕ್ಷೆಯಲ್ಲಿ ಫೇಲಾದ ಮಕ್ಕಳಿಗೆ ನಾವು ಸೋತಿಲ್ಲ ಅಂತ ಅರಿವು ಮೂಡಿಸೋದು ನಮ್ಮ ಗುರಿ. ಮುಖ್ಯವಾಗಿ ಮಕ್ಕಳು ಪರೀಕ್ಷೆಯಲ್ಲಿ ಫೇಲಾದಾಗ ಮಾನಸಿಕವಾಗಿ ಕುಗ್ಗುತ್ತಾರೆ. ಕೆಲವು ವಿದ್ಯಾರ್ಥಿಗಳು ತಪ್ಪು ದಾರಿ ಹಿಡಿತಾರೆ, ಜೊತೆಗೆ ಕೆಟ್ಟ ಚಟಗಳಿಗೂ ಒಳಗಾಗಬಹುದು. ಪೊಲೀಸ್ ಇಲಾಖೆಯಲ್ಲಿ ನನಗೆ 20 ವರ್ಷ ಅನುಭವ ಆಗಿದೆ. ಆ ಅನುಭವದಲ್ಲಿ ಸಾಕಷ್ಟು ಬಾರಿ ಯುವಕರು ಕೃತ್ಯಗಳನ್ನು ಎಸಗಿದಾಗ ಅಥವಾ ಅವರನ್ನು ಬೇರೆ ಸಂದರ್ಭಗಳಲ್ಲಿ ವಿಚಾರಣೆ ಮಾಡಿದಾಗ ಈ ಅಪರಾಧಗಳು ನಡೆಯುವುದೇಕೆ ಎಂದು ಆಳ ಹೊಕ್ಕು ಪರಿಶೀಲಿಸಿದಾಗ ಶಿಕ್ಷಣದ ಕೊರತೆ ಎಂದು ತಿಳಿಯಿತು. ಹಾಗಾಗಿ ಈ ತರಗತಿಗಳನ್ನು ಶುರು ಮಾಡಿದೆವು ಎಂದರು. ಸಾಮಾನ್ಯವಾಗಿ ಎಲ್ಲರೂ ಯಾವಾಗ SSLC ಫೇಲ್ ಆದಂಥ ಮಕ್ಕಳಿಗೆ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರಿ, ಎಲ್ಲರೂ ಇದನ್ನಾಕೆ ನೀವು ಶುರು ಮಾಡಿದ್ರಿ ಅನ್ನೋ ಒಂದು ಕಾಮನ್ ಪ್ರಶ್ನೆ ಕೇಳ್ತಾ ಇದ್ರು. ಕೆಲವು ಟೀನೇಜಸ್ಸು ಕ್ರೈಮಲ್ಲಿ ಇನ್ವಾಲ್ವ್ ಆದಾಗ ಅಥವಾ ಮತ್ತೊಂದು ಸಂದರ್ಭದಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಾಗ ಅದು ಎಲ್ಲಿ ಶುರು ಆಯಿತು ಅಂತ ಒಂದು ಪಾಯಿಂಟಿಗೆ ಬಂದಾಗ, ನಾನು SSLCಲಿ ಫೇಲ್ ಆದೆ, 9th ಫೇಲ್ ಆದೆ, ಆವಾಗ ಯಾರು ಹುಡುಗರು ಸವಾಸಿಗೆ ಸೇರಿ ಬ್ಯಾಡ್ ಕಂಪ್ನಿನಲ್ಲಿ, ಆವಾಗ ನನಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಲಿಲ್ಲ. ಅವ್ರ ಜೊತೇಲಿ ಸೇರಿಕೊಂಡ ನಂತರ ಹಾಗೆ ಒಂದು ಜೊತೇಲಿ ಕರ್ಕೊಂಡು ಹೋಗ್ತಾರೆ ಸಣ್ಣ ಪುಟ್ಟ ಕಾಳ್ತಾನಕ್ಕೆ ಅಂತ, ಹಾಗೆ ಡೆವಲಪ್ ಆಯಿತು ಅಂತ ಹೇಳೋರು. ಸೊ ಆ ರೀತಿ ಹೇಳಿದಾಗ ತುಂಬ ಮನಸ್ಸಿಗೆ ಅನಿಸಿದ್ದೇನು ಅಂತಂದರೆ ಅಂಥ ಮಕ್ಕಳಿಗೆ ಕೇರ್ ಮಾಡೋರು ಯಾರಾದರೂ ಇದ್ದಾರಾ ಅಂತ. ಹಾಗಾಗಿ ಈ ಬಾರಿ SSLC ರಿಸಲ್ಟ್ಸ್ ಲಾಸ್ಟ್ ಟೈಮ್ ಕೋವಿಡಲ್ಲಿ ಎಲ್ಲ ಈಸಿಯಾಗಿ ಪಾಸ್ ಆಗಿಬಿಟ್ರು, ಈ ಸಲ ಅಷ್ಟು ಈಸಿಯಾಗಿ ಪಾಸ್ ಆಗಲ್ಲ ಅಂತ ಗೊತ್ತಿತ್ತು. ಬಟ್ ಆದರೂ ಆ ಮಕ್ಕಳು ಬೈ ಚಾನ್ಸ್ ಏನಾದರೂ ಫೇಲ್ ಆಯಿತು ಅಂತಂದರೆ ಒಂದು ಅವರು ಮನಸ್ಥೈರ್ಯ ಕಳ್ಕೋಬಾರ್ದು, ಈ ಆತ್ಮಹತ್ಯೆ ಮತ್ತೊಂದಕ್ಕೆ ದುಡ್ಡಿಗಿಡಬಾರ್ದು ಅಥವಾ ಡಿಪ್ರೆಷನ್ಗೆ ಹೋಗಬಾರ್ದು ಮತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗಬೇಕು. ಈ ಮೂರಕ್ಕೂ ಪರಿಹಾರ ಅಂದರೆ ಅವ್ರನ್ನ ಎಂಗೇಜ್ ಮಾಡಿ ಕಂಟಿನ್ಯೂಸ್ ಅವ್ರಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿ ಒಂದು ಸಪೋರ್ಟ್ ಸಿಸ್ಟಮ್ ಸಿಕ್ಕರೆ ಯಾಕಾಗಲ್ಲ, ಅಟ್ಲೀಸ್ಟ್ 70-80% ಇದೆಯಲ್ಲಿ ಗೆಟ್ರು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಹಾಗಾಗಿ ನಾವೊಂದು ಪ್ಲಾನಿಂಗ್ನ ವರ್ಕೌಟ್ ಮಾಡಿದ್ವಿ. SSLC ರಿಸಲ್ಟ್ ಬಂದಿದ್ದ ದಿವಸನೇ ನಮ್ಮ ಎಲ್ಲ ಪೊಲೀಸ್ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ದರು. ಪ್ರತಿ ಸ್ಕೂಲ್ಗೆ ಹೋಗಿ ಎಷ್ಟು ಜನ ಮಕ್ಕಳು ಏನು ರಿಸಲ್ಟ್ಸಲ್ಲಿ ಫೇಲ್ ಆಯಿತು ಅವ್ರದ್ದೊಂದು ಲಿಸ್ಟ್ ಮಾಡ್ಕೊಂಡ್ವಿ. ಆ ಲಿಸ್ಟ್ ಮಾಡಿಕೊಂಡು ಆ ಲಿಸ್ಟ್ ತೊಗೊಂಡು ಅವ್ರ ಪೇರೆಂಟ್ಸ್ ಫೋನ್ ನಂಬರ್ ತೊಗೊಂಡು ಅವ್ರಿಗೆಲ್ಲ ಕಾಲ್ ಮಾಡಿ ಅವ್ರನ್ನ ಕರೆಸ್ಕೊಂಡ್ವಿ. ನಾವು ಈ ಥರ ಒಂದು ವರ್ಕ್ಶಾಪ್ ಥರ ಮಾಡಿದ್ರೆ ವಿಲ್ ಯು ಟೇಕ್ ಪಾರ್ಟ್ ಇನ್ ಇಟ್ ಅಂತ ಎಲ್ಲ ಮಕ್ಕಳು, ಇಲ್ಲ ನಮಗೆ ಈ ಥರದೊಂದು ಆಪರ್ಚುನಿಟಿ ಸಿಕ್ಕರೆ ಡೆಫಿನೆಟ್ಲಿ ವಿಲ್ ಡೂ ಇಟ್ ಅಂದರು. ಯಾಕೆಂದರೆ ಎಲ್ಲೂ ಇಂತಹ ಮಕ್ಕಳಿಗೆ ಅವಕಾಶ ಇಲ್ಲ, ಫೇಲ್ ಆಗ್ತಾರೆ ಮತ್ತು ಅವ್ರು ಎಕ್ಸಾಮ್ ಕಟ್ಟಬೇಕು, ಪಾಸ್ ಮಾಡ್ಕೊಬೇಕು. ಈ ಇಂಟರ್ವ್ಯೂನ್ ಪೀರಿಯಡಲ್ಲಿ ಅದನ್ನು ಫೋಕಸ್ ಮಾಡೋಂಥದ್ದು ಯಾವುದೇ ಒಂದು ಪ್ಲಾನಿಂಗ್ ಎಲ್ಲೂ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಆ ಇನಿಷಿಯೇಟಿವ್ನ ನಾ ತೊಗೊಂಡು, ಯಾಕೆಂದರೆ ಪೊಲೀಸಲ್ಲಿ ಕ್ರೈಮ್ ಡಿಟೆಕ್ಷನ್ ಎಷ್ಟು ಇಂಪಾರ್ಟೆಂಟು, ಕ್ರೈಮ್ ಪ್ರಿವೆನ್ಷನ್ ಅಷ್ಟೇ ಇಂಪಾರ್ಟೆಂಟು. ಸೊ ದಿಸ್ ಈಸ್ ಒನ್ ಆಫ್ ದ ಇನೋವೇಟಿವ್ ಮೆಥಡ್ ವಾಟ್ ಐ ಥಾಟ್. ಇದನ್ನು ನಾವು ಮಾಡೋದ್ರ ಮುಖಾಂತರ ಅದನ್ನು ತಡೆಗಟ್ಟಬಹುದು ಮತ್ತು ಅವ್ರಿಗೆ ಒಂದು ಮಾನಸಿಕ ಧೈರ್ಯ ತುಂಬೋದು ಮತ್ತು ಅವ್ರಿಗೆ ಸಪೋರ್ಟ್ ಸಿಸ್ಟಮಿಂದ ಅವರ ಜೀವನದಲ್ಲಿ 1 ವರ್ಷ ಉಳಿಬೇಕು, ಇದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ರಾಜೇಶ್ ಅವರ ಪ್ರಯತ್ನಕ್ಕೆ ಠಾಣೆಯ ಸಿಬ್ಬಂದಿಗಳು ಸಹ ಕೈ ಜೋಡಿಸಿದ್ದು ದರ್ಪಣ ಮತ್ತು ರಾಜಲಾಂಛನ ಯುವ ಬ್ರಿಗೇಡ್ ಎಂಬ NGOಗಳ ಸಹಯೋಗದೊಂದಿಗೆ ಈ ಶಿಬಿರವನ್ನು ನಡೆಸಲಾಗಿದೆ. ಜೊತೆಗೆ 104 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ಮತ್ತು ಪುಸ್ತಕಗಳನ್ನು ನೀಡಲಾಗಿದೆ. ವಿವಿಧ ಖಾಸಗಿ ಶಾಲೆಗಳಿಂದ 9 ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರಿಂದ ತರಗತಿಗಳನ್ನು ನಡೆಸಲಾಗಿದೆ. ಪೊಲೀಸ್ ಸಿಬ್ಬಂದಿಗಳಾದ ಮಾಜಾಮಿಲ್ ಮತ್ತು ಚಿಕ್ಕಯ್ಯ ಅವರು ತುಂಬ ಆಸಕ್ತಿಯಿಂದ ಈ ಶಿಬಿರವನ್ನು ನಡೆಸಿಕೊಂಡು ಬಂದಿದ್ದಾರೆ. ಒಟ್ಟು 20 ದಿನಗಳ ಶಿಬಿರ ನಡೆದಿದ್ದು ಇದರ ಯಶಸ್ಸಿನ ಹಿಂದೆ ಹಲವರ ಶ್ರಮವಿದೆ. ಈ ಇಂಟೆನ್ಷನ್ನಿಂದ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಯಾವ ಸ್ಕೂಲಲ್ಲಿ ತುಂಬ ಒಳ್ಳೆ ಟೀಚರ್ ಇದ್ದಾರೆ
ಮಕ್ಕಳು ಮನಸ್ಸನ್ನ ಅರ್ಥ ಮಾಡಿಕೊಂಡು 80% ಬಂದಿರೋ ಮಗುನ 90% ತರಿಸೋದು ಚಾಲೆಂಜ್ ಅಲ್ಲ, ಫೇಲಾಗಿರೋಂಥ ಮಗುನ ಅರ್ಥ ಮಾಡಿಸಿ ಅವನಿಂದ ಒಳ್ಳೆ ಮಾರ್ಕ್ಸ್ ತರಿಸಿದ್ಯಲ್ಲ ಅದು ಚಾಲೆಂಜು. ಅಂಥ ಒಬ್ಬ ಟೀಚರ್ಸ್ಗೋಸ್ಕರ ನಾವು ಹುಡ್ಕಿದ್ವಿ ಪ್ರತಿ ಶಾಲೆಯಲ್ಲಿ, ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಟೈಮ್ ಟೇಬಲ್ ಚಾರ್ಟ್ ಔಟ್ ಮಾಡಿದ್ವಿ. ಇನಿಷಿಯಲಿ ನಮಗೆ 42 ಜನ ಮಕ್ಕಳು ಬಂದರು, ನಂತರ ಬರ್ತಾ ಬರ್ತಾ ಒಂದು 2-3 ದಿವಸದಲ್ಲಿ 104 ಬಂದರು. ಆದರೆ ರೆಗ್ಯುಲರಾಗಿ ಕ್ಲಾಸ್ ಅಟೆಂಡ್ ಮಾಡಿದ್ದು ಸುಮಾರು 90 ಜನ ಮಕ್ಕಳು ರೆಗ್ಯುಲರಾಗಿ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ. ನಮ್ಮ ಪ್ರೊಫೆಸರ್ ಸಬ್ ಇನ್ಸ್ಪೆಕ್ಟರ್ ಮುಜಾಮಿಲ್ ಅಂತ, ಚಿಕ್ಕಯ್ಯ ಅಂತ ತುಂಬ ಇಂಟ್ರೆಸ್ಟ್ ತೊಗೊಂಡು ಇದರಲ್ಲಿ ದೇ ಸ್ಪೆಂಡ್ ಲಾಟ್ ಆಫ್ ಟೈಮ್. ಇದ್ರ ಜೊತೆಗೆ ರಾಜಲಾಂಛನ ಅಂತ ಒಂದು ಟೀಮ್ ಇದೆ, ಆ ಟೀಮಿಂದ ಕಾಲೇಜ್ ಸ್ಟೂಡೆಂಟ್ಸ್ ಕಿಡ್ಸ್ ಯುವ ಟೀಮ್ ಅಂತ ಆತ ವರ್ಕಿಂಗ್ ಇದ್ದಾರೆ, ಅವರೆಲ್ಲ ಬಂದು ಪ್ರತಿ ದಿವಸ ಕ್ಲಾಸ್ ನಡೆಯೋ ನೋಡ್ಕೊಳ್ತಾಯಿದ್ರು. ಈ ಒಂದು ಒಳ್ಳೆ ಕೆಲಸದ ತೃಪ್ತಿ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ 27 ಎಕ್ಸಾಮ್ ನಡೆದು ನೆಕ್ಸ್ಟ್ ರಿಸಲ್ಟ್ ಬರುತ್ತಲ್ಲ, ರಿಸಲ್ಟಲ್ಲಿ ಯಾವತ್ತು ಈ ಮಕ್ಕಳು ನಾನು ಪಾಸಾಗಿದ್ದೀನಿ ಸರ್ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಅಂತ ಬರ್ತಾರೆ ಆವತ್ತು ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಎಲ್ಲ ಪ್ರಯತ್ನದ ಕ್ರೆಡಿಟು ನಮ್ಮ ಎಂಟೈರ್ ಪೊಲೀಸ್ ಟೀಮ್ಗೆ, ನಮ್ಮ ಸ್ಟಾಫ್ಗೆ ಕಲಿಸ್ತೇನೆ ಅಂದ್ಕೊಳ್ಳಿ ಇಷ್ಟಪಟ್ಟಿದ್ದಾರೆ. ಶಿಬಿರದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ವಿದ್ಯಾರ್ಥಿ ಭಾರ್ಗವ್, ನಾನು 10 ತರಗತಿಯಲ್ಲಿ 4 ವಿಷಯಗಳಲ್ಲಿ ಫೇಲ್ ಆಗಿದ್ದೆ, ಎಲ್ಲರೂ ನಮ್ಮನ್ನು ಫೇಲಿಯರ್ಸ್ ಎಂದು ಕರೆಯುತ್ತಿದ್ದರು, ಆದರೆ ಬಂಡೆಪಾಳ್ಯ ಪೊಲೀಸ್ನವರು ನಮ್ಮಲ್ಲಿ ಸ್ಫೂರ್ತಿ ತುಂಬಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳು, ದರ್ಪಣ ಮತ್ತು ರಾಜಲಾಂಛನ ಯುವ ಬ್ರಿಗೇಡ್ ಹಾಗೂ ಶುಭೋದಿನಿ ಶಾಲೆಯ ಮುಖ್ಯಸ್ಥರು ನಮಗೆ ಮತ್ತೆ ಒಂದು ಅವಕಾಶ ಇದೆ ಎಂದು ತಿಳಿಸಿದ್ದಾರೆ. ನಾವು ಪರೀಕ್ಷೆಯಲ್ಲಿ ಪಾಸಾಗಿ ಮತ್ತೊಬ್ಬರಿಗೆ ಹೇಳಿಕೊಡಬಹುದು ಎಂದು ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. ಅವರಿಗೆ ನಾವು ಜೀವನ ಪೂರ್ತಿ ಋಣಿಯಾಗಿರ್ತೀವಿ ಎಂದು ಶಿಬಿರದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ನನ್ನ ಹೆಸರು ಭಾರ್ಗವ ಅಂತ, ನಾನು 10th ಫೇಲ್ ಆಗಿದ್ದೆ, 4 ಸಬ್ಜೆಕ್ಟ್ ಫೇಲ್ ಆಗಿದ್ದೆ. ಆದರೆ ಇಲ್ಲಿ ನಮಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ಎಲ್ಲರೂ ನಮ್ಮನ್ನು ಫೇಲ್ಯೂರ್ಸ್ ಅಂತ ಕರಿತಾ ಇದ್ರು. ಆಗ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನಿಂದ ರಾಜೇಶ್ವರರು ಮತ್ತು ಟೀಮ್ ದರ್ಪಣ, ರಾಜಲಾಂಛನ ಅವರೆಲ್ಲರೂ ಸೇರಿ, ಶುಭೋದಿನಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಸೇರಿ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟರು. ನಿಮಗೆ ಈ ಥರ ಫ್ರೀ ಕ್ಲಾಸಸ್ ಮಾಡ್ತಾಯಿದ್ದೀವಿ, ಬುಕ್ಸ್ ಪ್ರೊವೈಡ್ ಮಾಡಿದ್ರು, ಮತ್ತು ಫ್ರೀ ಊಟ ಪ್ರೊವೈಡ್ ಮಾಡಿದ್ರು, ಮತ್ತು ನಮಗೆ ಕಾನ್ಫಿಡೆನ್ಸ್ ತರಿಸಿದ್ರು. ನಾವು ಪಾಸಾಗಿ ಮುಂದೆ ಜೀವನದಲ್ಲಿ ನಾವು ಇನ್ನೊಬ್ರಿಗೆ ಹೇಳ್ಕೊಳ್ಳೋ ಥರ ಆಗ್ಬೋದು ಅಂತ ಕಾನ್ಫಿಡೆನ್ಸ್ ಕೊಟ್ಟರು. ಅದಕ್ಕೆ ನಾವು ಅವ್ರಿಗೆ ಯಾವಾಗಲೂ ಅವ್ರನ್ನ ನೆನಪಿಸ್ಕೋತೀವಿ ನಮ್ಮ ಜೀವನ ಪೂರ್ತಿ, ಮತ್ತು ನಾವು ಅವ್ರನ್ನ ಯಾವತ್ತೂ ಮರೆಯಲ್ಲ. ಸೊ ಈ ಕ್ಲಾಸಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು June 5 ಟಿಲ್ 23rd ಆಫ್ ಜೂನ್. ಈ ಕ್ಲಾಸ್ ಸ್ಟಾರ್ಟ್ ಮಾಡೋ ಇಂಟೆನ್ಷನ್ ಬಂದ್ಬಿಟ್ಟು ಆಲ್ ದೀಸ್ 10th ಫೇಲ್ ಆದವರೆಲ್ಲ ದೇ ಆರ್ ಮಿಸ್ಲೀಡಿಂಗ್ ದಿಯರ್ ಲೈಫ್ ಆ್ಯಂಡ್ ಗೋಯಿಂಗ್ ಇನ್ ಟು ಆಲ್ ಅದರ್ ಥಿಂಗ್ಸ್, ಅದನ್ನು ಅವಾಯ್ಡ್ ಮಾಡೋಣ, ಅವ್ರಿಗೆ ಒಂದು ಫ್ಯೂಚರ್ ಬಿಲ್ಡ್ ಮಾಡ್ಕೊಡೋಣ ಅಂತ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಕಡೆಯಿಂದ, ಟೀಮ್ ದರ್ಪಣ ಆ್ಯಂಡ್ ಟೀಮ್ ರಾಜಲಾಂಛನ ಕಡೆಯಿಂದ ಇವರಿಗೆ ಒಂದು ಕ್ಲಾಸಸ್ ಅರೇಂಜ್ ಮಾಡಿದ್ದೀವಿ. ನೌ ಎಟ್ ದಿ ಎಂಡ್ ಆಫ್ ದಿ ಕ್ಲಾಸಸ್ ಹೋಪ್ಫುಲ್ಲಿ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಪಾಸ್ ಆ್ಯಂಡ್ ವಿಲ್ ಗೆಟ್ ಗುಡ್ ರಿಸಲ್ಟ್. ಮೊದಲು ಈ ಶಿಬಿರ ಆಯೋಜಿಸಲು ಸಾಧ್ಯವ ಎಂಬ ಅನುಮಾನವಿತ್ತು. ಪರೀಕ್ಷೆಯಲ್ಲಿ ಫೇಲಾದ ಮಕ್ಕಳಿಗಾಗಿ ಅವರ ಶಾಲೆಗೆ ಹೋಗಿ ಹುಡುಕಿ ಮಕ್ಕಳನ್ನು ಕರೆತಂದೆವು. ಎಲ್ಲ ಶಾಲೆಗೆ ಹೋಗಿ ಅವರ ಪಾಲಕರಿಗೆ ತಿಳಿಸಿ ಅವರು ಸಿಗದೇ ಇದ್ದಾಗ ಮನೆಗೆ ಹೋಗಿ ಹುಡುಕಿ ಮಾಹಿತಿ ತಿಳಿಸಿದವು. ನಮ್ಮ ರಾಜೇಶ್ ಸರ್ ಅವರು ಮಾಡಿರುವ ಈ ಕೆಲಸಕ್ಕೆ ಸಲ್ಯೂಟ್ ಹೇಳಲೇಬೇಕು ಎನ್ನುತ್ತಾರೆ ಪೊಲೀಸ್ ಸಿಬ್ಬಂದಿ ಚಿಕ್ಕಯ್ಯ. ಇದೊಂದು ನಾವು ಮೊದಲನೇ ಇದು ಸಕ್ಸಸ್ ಆತತೆಯೋ ತನಿಸ್ತಾ ಇದ್ವಿ, ಬಟ್ ಅವರು ಇಂಥ ಒಂದು ಯೋಚನೆ ಮಾಡಿ ಇದನ್ನು ಯಾರೂ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ ಹಿಂಗೂ ಮಾಡ್ಬೋದು ಅಂತೇಳಿ ಎಲ್ಲ ಫೇಲ್ ಆದಂಥ ಸ್ಟೂಡೆಂಟ್ಗಳು ಶಿಕ್ಷಕರಾಗಿ ಶಾಲೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪಾಲಕರವರ ನಂಬರ್ ತೆಗೆದುಕೊಂಡ್ಬಂದಿವಿ. ನಂಬರ್ ತೆಗೆದುಕೊಂಡು ಬಂದು ಮತ್ತು ಎಲ್ಲ ಸ್ಕೂಲ್ಗೆ ವಿಸಿಟ್ ಮಾಡಿ ಅವ್ರ ಪಾಲಕರಿಗೆ ಇಂಟಿಮೇಷನ್ ಮಾಡಿ ಮತ್ತು ಕೆಲವರು ಪಾಲಕರ ನಂಬರು ಸಿಗದೇ ಇರಲ ಕಾರಣ ಮನೆಗೆ ಕಳಿಸ್ಬಿಟ್ರು. ನಮ್ಮ ಸಾಹೇಬಿರೋದಂಥ ಒಂದು ಯೋಚನೆಗೆ ನಾವು ಒಳ್ಳೆಯ ಚಿಂತನೆಗೆ ನಾವು ಸಲ್ಯೂಟ್ ಹೇಳಬೇಕಾಯ್ತು. ಅಂಥದ ಇನ್ನೋರಿಗೆ ನಾನು ಕೂಡ ಪ್ರೇರೇಪಣೆ ಆದ್ನೆ ಹಿಂಗೂ ಮಾಡ್ಬೋದು ಅಂತೇಳಿ. ನಿಜವಾಗ್ಲೂ ಎಲ್ಲ ಸ್ಟೂಡೆಂಟ್ಗಳಿಗೆ ಎಲ್ಲ ಕರೆಸಿ ಮತ್ತು ಸ್ಕೂಲ್ಗೆ ಅವ ಡೈರೆಕ್ಟರ್ ಜೊತೆ ಮಾತಾಡಿಸಿ ಟೀಚರ್ಸ್ಗಳು ಅವೈಲೇಬಲ್ ಸರಿ ಅಲ್ಲೇ ಕಾಲ ಕ್ಲಾಸ್ ಮಾಡಿ ಮತ್ತು ಇಲ್ಲೇ ನಮ್ಮ ಸ್ಕೂಲ್ ಇಲ್ಲಿ ಬಂದು ಈ ಉಚಿತ ತರಬೇತಿ ಶಿಬಿರದಲ್ಲಿ ಮಾಡಿ ಶಿಕ್ಷಕರು ಕೂಡ ಬಹಳ ಒಂದು ಒಳ್ಳೆಯ ಒಂದು ಸರ್ವಿಸ್ ಕೊಟ್ಟರು. ಅವ್ರು ನೆನೆಸ್ಕೋಬೇಕಂತದ ಸರ್ ಇಂಥದ ಮತ್ತು ಎಲ್ಲ ಈಗ ಶಿಕ್ಷಕರು ಸ್ಟೂಡೆಂಟ್ಗಳು ಮೊದಲನೇಗೆ ಭಾರಿ ಕೆಲವೊಬ್ರಿಗೆ ಏನೂ ಬರ್ತಾ ಇದ್ದಲ್ಲ ನಾವು ಫೇಲ್ ಆಗಿಬಿಡ್ತೀವಿ ಇನ್ನೂ ಪಾಸ್ ಆಗೋದ್ರ ಅನ್ನೋದು ಒಂದು ಇದರೊಳಗೆ ಇಮ್ಯಾಜಿನೇಷನ್ ಒಳಗಿದ್ರೆ ನಾವು ಆಗಲ್ಲ ಸರ್ ಇನ್ನು ಅಂತೇಳಿ, ಬಟ್ ಇವಾಗ ಬಂದಿದ್ದಲ್ಲ ನಾವು 100% ಪಾಸ್ ಆಯ್ತೀವಿ ಸರ್. ಒಟ್ಟಾರೆ ಶಿಕ್ಷಣ ಇಲಾಖೆ ಮಾಡಬೇಕಾದ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ, SSLCಯಲ್ಲಿ ಫೇಲಾದ ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಕೆಲಸ ಶ್ಲಾಘನೀಯವಾಗಿದ್ದು ಫೇಲಾದ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಬಿರ ಆಯೋಜಿಸುವ ಬಗ್ಗೆ ಸರ್ಕಾರವು ಕೂಡ ಬಹಳ ಗಂಭೀರವಾಗಿ ಚಿಂತಿಸಬೇಕಾಗಿದೆ.